Deduction under section 18 EEA. This is in respect of interest on loan taken for residential house property. Andre yavadagalu interest anna payment madidre residential house property uddeshakkagi loan padididdu loan tagondiddu aa loan enadru interest enadru kattidre antavarge ee deduction barutte. ಇದು ಇಂಡಿವಿಜುವಲ್ಗೆ ಮಾತ್ರ ಬರ್ತಕ್ಕಂಥದ್ದು. ಓನ್ಲಿ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿಗೆ ಮಾತ್ರ ಬರುತ್ತೆ. ಸೊ ಎಷ್ಟು ಬರುತ್ತೆ ಅಂದರೆ ಅಪ್ ಟು 1,50,000 ರುಪೀಸ್ ವರೆಗೂ ಎವ್ರಿ ಇಯರ್ ಟಿಲ್ ದ ರೀಪೇಮೆಂಟ್ ಆಫ್ ಲೋನ್ ಕಂಟಿನ್ಯೂಸ್. ಅಂದರೆ ನೀವು ಲೋನ್ ಸಂಪೂರ್ಣವಾಗಿ ಕಟ್ಟೋವರೆವರೆಗೂ 150,000 ರೂಪಾಯಿ ಪ್ರತಿ ವರ್ಷ ಇಂಟ್ರೆಸ್ಟ್, ಅಷ್ಟು ಅಮೌಂಟ್ ಇಂಟ್ರೆಸ್ಟ್ ವರೆಗೂ ನೀವು ಡಿಡಕ್ಷನ್ ಆಗಿ ಕ್ಲೇಮ್ ಮಾಡಬಹುದು. ಏನು ಕಂಡೀಷನ್ಸ್ ಸರ್ ಇದಕ್ಕೆ ಅಂತ ಹೇಳಿದ್ರೆ, ದ ಲೋನ್ ಹ್ಯಾಸ್ ಬೀನ್ ಸ್ಯಾಂಕ್ಷನ್ ಬೈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಬಿಟ್ವೀನ್ 1/4/19 ಅಂಡ್ 31st March 2021. ಸೊ ಲೋನು ಸ್ಯಾಂಕ್ಷನ್ ಆಗಿರಬೇಕು ಯಾವ ಡೇಟ್ ಒಳಗಡೆ, 1/4/19 ಇಂದ March 2021 ವರೆಗೂ ಮಾತ್ರ ಆಗಿರಬೇಕು. ದ ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ ಆಫ್ ದ ಹೌಸ್ ಪ್ರಾಪರ್ಟಿ ಡಸ್ ನಾಟ್ ಎಕ್ಸೀಡ್ 45 lakh rupees. ಅಂದರೆ ನೀವು ಖರೀದಿ ಮಾಡ್ತಾ ಇರ್ತಕ್ಕಂಥ ಅಥವಾ ಪರ್ಚೇಸ್ ಮಾಡಿರ್ತಕ್ಕಂಥ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ 45 lakh rupees ಮೀರಿರಬಾರ್ದು, ಜಾಸ್ತಿ ಇರಬಾರ್ದು. ಮೂರನೇ ಪಾಯಿಂಟು, ದಿ ಅಸೆಸ್ಸಿ ಡಸ್ ನಾಟ್ ಓನ್ ಎನಿ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಆನ್ ದ ಡೇಟ್ ಆಫ್ ಸ್ಯಾಂಕ್ಷನ್ ಆಫ್ ದ ಲೋನ್. ಅಂದರೆ ನೀವು ಇದು ಮೊದಲನೇ ಹೌಸ್ ಪ್ರಾಪರ್ಟಿ ಆಗಿರಬೇಕು, ಅದು ನಿಮ್ಮ ಸ್ವಂತಕ್ಕೆ ಅಂತಲೇ ಬಳಸ್ಕೊಳ್ತಾ ಇರಬೇಕು. ನಿಮ್ಮ ಹತ್ರ ಆಲ್ರೆಡಿ ಯಾವುದಾದ್ರೂ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಇದ್ದರೆ ನಿಮಗೆ ಈ ಡಿಡಕ್ಷನ್ ಬರೋದಿಲ್ಲ. ಅಂದರೆ ನಿಮ್ಮ ಮೊಟ್ಟ ಮೊದಲನೆಯ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಆಗಿರಬೇಕು, ಆ ಮನೆಗೆ ಅಂತ ಲೋನ್ ತಗೊಂಡಿರಬೇಕು, ಆ ಲೋನ್ಗೆ ಪ್ರೀವಿಯಸ್ ಇಯರಲ್ಲಿ ಇಂಟ್ರೆಸ್ಟ್ ಪೇಮೆಂಟ್ ಮಾಡಿರಬೇಕು, ಮಾಡಿದರೆ ಮಾತ್ರ ಡಿಡಕ್ಷನ್ ಬರುತ್ತೆ. ದಿ ಡಿಡಕ್ಷನ್ ಆನ್ ದ ಸೇಮ್ ಶಲ್ ನಾಟ್ ಬಿ ಅಲೌಡ್ ಇನ್ ರೆಸ್ಪೆಕ್ಟ್ ಆಫ್ ಸಚ್ ಇಂಟ್ರೆಸ್ಟ್ ಅಂಡರ್ ಎನಿ ಅದರ್ ಪ್ರಾವಿಷನ್ಸ್ ಆಫ್ ದ ಆಕ್ಟ್. ಸೊ ನೀವು ಇಲ್ಲಿ ಡಿಡಕ್ಷನ್ ಕ್ಲೇಮ್ ಮಾಡಬೇಕು ಅಂತ ಹೇಳಿದ್ರೆ 18EEA ಮಾಡಬೇಕು. ಅಂದರೆ ಯಾವುದೇ ಕಾರಣಕ್ಕೂ ನೀವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನಲ್ಲಿ ನಿಮಗೆ ಅಂಡರ್ ಸೆಕ್ಷನ್ 24 ಅಲ್ಲಿ ಡಿಡಕ್ಷನ್ ಕ್ಲೇಮ್ ಮಾಡಿರಬಾರ್ದು. ಅಲ್ಲಿ ಮಾಡಿದ್ರೆ ಇಲ್ಲಿ 18EEA ನಿಮಗೆ ಡಿಡಕ್ಷನ್ ಬರೋದಿಲ್ಲ. ಅರ್ಥ ಆಗ್ತದೆ ಎಲ್ಲರಿಗೂ? ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇಷ್ಟು ನಿಮಗೆ ಅಂಡರ್ ಸೆಕ್ಷನ್ 18EEA ಬಗ್ಗೆ ಹೇಳಿದ್ದೀನಿ.